ನರೇಂದ್ರ ಮೋದಿ ಸರ್ಕಾರ ಸ್ವತಂತ್ರ ಸರ್ಕಾರ ಅಲ್ಲ ಮಿತ್ರ ಪಕ್ಷಗಳ ಬಲದಿಂದ ಸರ್ಕಾರವನ್ನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ಮೊದಲನೇ ಬಾರಿ ಎರಡನೇ ಬಾರಿ ಆದಾಗ ಫ್ರೀ ಬರ್ಡ್ ನರೇಂದ್ರ ಮೋದಿ ಏನು ಬೇಕಾದ್ರೂ ಮಾಡ್ತಿದ್ರು ಆ ಮಟ್ಟ ಫ್ರೀಡಮ್ ಇತ್ತು ಅವ್ರಿಗೆ ಬಟ್ ಈಗ ತೆಲುಗು ದೇಶಂ ಪಾರ್ಟಿ ಜೆ ಡಿ ಯು ಮತ್ತು ಎಲ್ ಜೆ ಪಿ ಲೋಕ ಜನಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವ್ರ ಪಾರ್ಟಿ ಈಗ ಬಿ ಜೆ ಪಿ ಪಕ್ಷವನ್ನು ಬುಗ್ರಿ ಥರ ಆಡಿಸಿದ್ದಾರೆ ಒಂದು ಕಡೆ ತೆಲುಗು ದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಮತ್ತೊಂದು ಕಡೆ ಜೆಡಿಯು ನಿತೀಶ್ ಕುಮಾರ್ ಈಗ ಮರಿ ಹುಲಿ ಚಿರಾಗ್ ಪಾಸ್ವಾನ್ ಅವರ ತಂದೆ ಪಾಸ್ವಾನ್ ಹೇಗೆ ಅಂದರೆ ಎರಡು ಸಾವಿರದ ನಾಲ್ಕು ಆರ ಸಂದರ್ಭ ಅನ್ಕೋತೀನಿ ಬಿಹಾರದಲ್ಲಿ ಇಪ್ಪತ್ತೈದು ಸ್ಥಾನ ಬಂದಿರುತ್ತೆ ಎಲ್ಲ ಅತಂತ್ರ ಆಗ ಅವ್ರು ಡಿಮ್ಯಾಂಡ್ ಇರ್ತಾರೆ ಮುಸ್ಲಿಮರನ್ನು ಮುಖ್ಯಮಂತ್ರಿ ಮಾಡಿದರೆ ಆ ಪಾರ್ಟಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಜೆ ಡಿ ಯು ಬಿ ಜೆ ಪಿನೂ ಆ ಕೆಲಸ ಮಾಡಲ್ಲ ಆರ್ ಜೆ ಡಿ ಅವರು ಮುಸ್ಲಿಮರು ಮುಖ್ಯಮಂತ್ರಿ ಮಾಡೋಕೆ ಒಪ್ಪಲ್ಲ ಆಗ ಆರು ತಿಂಗಳಲ್ಲೇ ಮತ್ತೆ ಚುನಾವಣೆ ಬರುತ್ತೆ ವಿಧಾನಸಭೆ ಫಲಿತಾಂಶ ಬಂದು ಅತಂತ್ರ ಆಗಿರುತ್ತೆ ಚಿರ ಇವರು ರಾಮ್ ವಿಲಾಸ್ ಪಾಸ್ವಾನ್ ಮುಸ್ಲಿಮ್ರನ್ನು ಮುಖ್ಯಮಂತ್ರಿ ಮಾಡೋದವ್ರಿಗೆ ಸಪೋರ್ಟ್ ಅಂತಾರೆ ಆರ್ ಜೆ ಡಿ ಅವರು ಮಾಡಲ್ಲ ಬಿ ಜೆ ಪಿ ಅವರು ಮಾಡೋಲ್ಲ ಜೆ ಡಿ ಅವರು ಮಾಡಲ್ಲ ಇಪ್ಪತ್ತೈದು ಎಮ್ ಎಲ್ ಎ ಇರ್ತಾರೆ ರಾಮ್ ವಿಲಾಸ್ ಪಾಸ್ವಾನ್ ಅವ್ರ ಹತ್ರ ಮತ್ತೆ ಚುನಾವಣೆ ಎದುರಾಗತ್ತೆ ಆಗ ನೆಕ್ಸ್ಟ್ ಎಲೆಕ್ಷನ್ ಏಳು ಹೆಸ್ರುಲ್ದಂಗೆ ಆಗೋಗ್ತಾರೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಜ ಎಲ್ ಜೆ ಪಿ ಲೋಕ ಜನ ಶಕ್ತಿ ಪಾರ್ಟಿಯವರು ನಂತರ ಬಿ ಜೆ ಪಿ ಜೆ ಅಧಿಕಾರಕ್ಕೆ ಬರುತ್ತೆ ಅದು ಬೇರೆ ಕತೆ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಮಗನ ಸೋರಿ ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದಾರೆ ಆದರೆ ಎನ್ ಡಿ ಎ ಮೈತ್ರಿಕೂಟದ ನಿರ್ಧಾರಗಳಿಗೆ ಬಹುತೇಕ ವಿರುದ್ಧವಾಗಿದ್ದಾರೆ ಚಿರಾಗ್ ಪಾಸ್ವಾನ್ ಅಂದರೆ ಬಿಜೆಪಿ ನಿರ್ಧಾರಗಳಿಗೆ ವಿರುದ್ಧವಾಗಿದ್ದಾರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇದೆ ಮೋದಿ ಪ್ರಧಾನಿಯಾಗಿದ್ದಾರೆ ಆದರೆ ವಫ್ ತಿದ್ದುಪಡಿ ಆಗ್ಬೋದು ಮೀಸಲಾತಿ ಸಂಬಂಟ್ ಲೆಕ್ಕಾಚಾರ ಆಗ್ಬೋದು ಈಗ ಜಾತಿ ಗಣಿ ಗಣತಿ ವಿಚಾರ ಆಗ್ಬೋದು ಎಲ್ಲದರಲ್ಲೂ ಕೂಡ ರಾಹುಲ್ ಗಾಂಧಿ ಅಖಿಲೇಶ್ ಸಿಂಗ್ ಯಾದವ್ ಏನು ಹೇಳ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಎನ್ ಡಿ ಬಿಜೆಪಿಯ ವಿರುದ್ಧವಾದಂಥ ದಿಕ್ಕಲ್ಲಿ ಸಾಕ್ತಿದ್ದಾರೆ ಶಿರಾಗ್ ಪಾಸ್ವಾನ್ ತಂದೆಗೆ ಬಿಜೆಪಿ ಕಡೆಗಳಿಗೆ ಮಾಡಿದಂಥ ಅವಮಾನ ಅಪಮಾನಗಳನ್ನ ಕಣ್ಣಿದರೆ ಇಟ್ಟುಕೊಂಡು ಅವರಿಗೆ ವಾಪಸ್ ಕೊಡ್ತಿದ್ದಾರೆ ಅನ್ನೋದು ಚರ್ಚೆ ರಾಜಕೀಯ ವಲಯದಲ್ಲಿ ಜೆ ಡಿ ಯುನ ನಿತೀಶ್ ಕುಮಾರ್ ಇನ್ನು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ ಬಿಹಾರದಲ್ಲಿ ಈಗ ಆರ್ ಜೆ ಡಿ ಪ್ರಬಲವಾಗಿದೆ ಬಿಜೆಪಿ ಜೆ ಡಿ ಯು ಸರ್ಕಾರ ಇದೆ ಆದರೆ ಲೋಕ ಜನಶಕ್ತಿ ಪಾರ್ಟಿಯಲ್ಲಿ ಚಿರಾಗ್ ಪಾಸ್ವಾನ್ ಅವರ ತಂದೆ ಏನು ಇಪ್ಪತ್ತು ವರ್ಷದಿಂದ ಬಿಹೇವ್ ಮಾಡ್ತಿದ್ರು ಆ ದಾಟಿಯಲ್ಲೇ ಬಿಹೇವ್ ಮಾಡ್ತಿದ್ದಾರೆ ಎಲ್ರಿಗೂ ಆಶ್ಚರ್ಯ ಎಲ್ರದೂ ಒಂದಾರಿ ಆದರೆ ಎನ್ ಡಿ ಎನಲ್ಲಿ ಚಿರಾಗ್ ಪಾಸ್ವಾನ್ದೇ ಒಂದಾರಿ ಸೊ ಹೀಗಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಈ ಹಿಂದೆ ಈ ಪಾರ್ಟಿನ ಕ್ಯಾರೆ ಅಂತಿರಲಿಲ್ಲ ಆದರೆ ಈಗ ಐದು ಎಂ ಪಿ ಇದ್ದಾರೆ ಐದು ಎಂ ಪಿ ಹಿಡ್ಕಂಡು ಚಿರಾಗ್ ಪಾಸ್ವಾನ್ ಸೆಂಟ್ರಲ್ ಮಿನಿಸ್ಟರ್ ಕೂಡ ಹೌದು ಬಿ ಜೆ ಪಿಯವ್ರನ್ನ ಬುಗ್ರಿ ಥರ ಆಡಿಸ್ತವ್ರೆ ಸೊ ಹೀಗಾಗಿ ಈಗ ಚಿರಾಗ್ ಪಾಸ್ವಾನ್ ಬಿಜೆಪಿ ನಾಯಕರಿಗೆ ಅದರಲ್ಲೂ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ತನ್ನದೇ ದಾಟಿಯಲ್ಲಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಬಟ್ ಬರೀ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಮಾತ್ರ ಮೋದಿಯವ್ರನ್ನ ಆಟ ಆಡಿಸ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ಚಿರಾಗ್ ಪಾಸ್ವಾನ್ ಕೂಡ ನರೇಂದ್ರ ಮೋದಿ ಸರ್ಕಾರವನ್ನ ತನಗೆ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇದ್ದಾರೆ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ನಮ್ಮವ್ರು ಹೇಳ್ತಾರೆ ಕನ್ನಡದವರು ನೀವು ನೋಡ್ತಾ ಎರಡು ಸೀಟ್ ಗೆದ್ದಿರೋ ಕುಮಾರಸ್ವಾಮಿ ಅವರ ಸುಮ್ಮನೆ ಅವರ ಅವರು ತಿರುಗಿಸಿಲ್ವಾ ಅಂತ ಸೊ ಹಾಗಾಗಿ ಸಂಕಟ ಬಂದಾಗ ವೆಂಕಟರಮಣ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಥರ ಈಗ ಸಂಕಟ ನರೇಂದ್ರ ಮೋದಿ ಅವ್ರಿಗೆ ಎಲ್ಲರೂ ಹೇಳೋದು ಮಾತು ಕೇಳಲೇಬೇಕು ಮೈತ್ರಿ ಪಕ್ಷದವ್ರದ್ದು ಆರ್ ಎಸ್ ಎಸ್ ಮಾತು ಸಮಸ್ಯೆ ಆಗ್ತಿರಲಿಲ್ಲ ಆರ್ ಎಸ್ ಎಸ್ ಹೆದ್ರ ಹಾಕೊಂಡೆ ಒಂದಷ್ಟು ಸೀಟ್ ನಲ್ವತ್ತೈದು ವರ್ಷ ಡಮಾರಾಯಿತು ಅವ್ರಿಗೆ ಈಗ ಅನಿವಾರ್ಯ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಆವತ್ತು ನರೇಂದ್ರ ಮೋದಿ ಅವರು ಹತ್ತು ವರ್ಷ ಅವ್ರಿಗೆ ಅನಿಸಿದ್ದೆ ಮಾಡಿದರೆ ಮಿತ್ರ ಪಕ್ಷ ಅನ್ನೋ ಪದನೇ ಕೇಳಿರಲಿಲ್ಲ ಎನ್ ಡಿ ಅನ್ನೋದೇ ನೆನಪಾಗಿರಲಿಲ್ಲ ಈಗ ಎನ್ ಡಿ ಎ ಮೈತ್ರಿ ಪಕ್ಷದ ಜೆ ಡಿ ಯು ಟಿ ಡಿ ಪಿ ಎಲ್ ಜೆ ಪಿ ಜೆ ಡಿ ಎಸ್ಸು ಎಲ್ರ ಮಾತು ಕೇಳಬೇಕು ತಾವೇನ್ ಹೇಳ್ತೀರಿ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಆಗ್ತಿರ್ತಕ್ಕಂಥ ಈ ಈ ವ್ಯತ್ಯಾಸಗಳು ಈ ಬದಲಾವಣೆಗಳು ಬಿಜೆಪಿ ಸರ್ಕಾರಕ್ಕೆ ಪೂರ್ಣ ಬಹುಮತ ಬರಬೇಕಾಗಿತ್ತ ಅಥವಾ ಈಗ ಆಗ್ತಿರೋದ ಸರಿನಾ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ